ಸೋಮವಾರದಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ ಕೆಲವು ವಿದ್ಯಾರ್ಥಿಗಳಿಗೆ ಇದು ಬಿಗ್ ಶಾಕ್ ಯಾವ ಕೆಲವು ವಿದ್ಯಾರ್ಥಿಗಳಿಗೆ ಹಿಜಬ್ಬ ವಿಚಾರದಲ್ಲಿ ಇನ್ನೂ ಕೂಡ ಶಾಲೆಗೆ ಬರದಂತಹ ವಿದ್ಯಾರ್ಥಿಗಳಿಗೆ ಇದು ಬಿಗ್ ಶಾಕ್ ಆಗಿದೆ ಯಾಕಂದ್ರೆ ಶಿಕ್ಷಣ ಇಲಾಖೆಯಿಂದ ಸ್ಪಷ್ಟ ಸೂಚನೆ ಬಂದಿರುವಂತದ್ದು ಗಮನಿಸ್ತಾ ಇದ್ರಿ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಇದೀಗ ಈ ಆದೇಶದಲ್ಲಿರುವಂತದ್ದು ಯೂನಿಫಾರ್ಮ್ ನ ಯೂನಿಫಾರ್ಮ್ ರೀತಿಯಲ್ಲಿ ಮಾತ್ರ ಧರಿಸಿಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಬೇಕು ಯೂನಿಫಾರ್ಮ್ ಮೇಲೆ ಹಿಜಬ್ ಅಥವಾ ಹಿಜಬ್ಗೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ಇದೀಗ ಶಿಕ್ಷಣ ಇಲಾಖೆಯ ಸ್ಪಷ್ಟ ಆದ ಸೂಚನೆಯಲ್ಲಿ ಕೊಟ್ಟಿದ ಈ ಆದೇಶದಲ್ಲಿ ಇದೀಗ ಹಿಜಬ್ ಹಾಕಿದ್ರೆ ನೋ ಎಂಟ್ರಿ ಅನ್ನುವಂಥದ್ದು ಪ್ರಮುಖ ವಿಚಾರ ಹಾಗಾದ್ರೆ ಮಕ್ಳು ಏನ್ ಮಾಡ್ತಾರೆ ಹಿಜಬ್ ಹಾಕೊಂಡೇ ಬರ್ತೀವಿ ಅಂತ ಇದ್ದಂತಹ ಕೆಲ ಸಮುದಾಯದ ಮಕ್ಕಳು ಕೆಲ ವರ್ಗದ ಮಕ್ಕಳು ಅವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಈಗ ಖಾಸಗಿ ಶಾಲೆಯಲ್ಲೂ ಕೂಡ ಸಮವಸ್ತ್ರ ಕಡ್ಡಾಯ ಟೋಟಲ್ ಟೆಂತ್ ಮಕ್ಕಳಿಗೆ ಎಲ್ಲಾ ಕಡೆ ಈಗ ಯೂನಿಫಾರ್ಮ್ ಇತ್ತು ಸೊ ಎಲ್ಲರೂ ಕೂಡ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಅದು ಪ್ರೈವೇಟ್ ಸ್ಕೂಲ್ ಆದರೂ ಆಗಲಿ ಗೌರ್ಮೆಂಟ್ ಸ್ಕೂಲ್ ಆದರೂ ಆಗಲಿ ಯೂನಿಫಾರ್ಮ್ ಹಾಕ್ಕೊಂಡೇ ಎಕ್ಸಾಮ್ಗೆ ಬರಬೇಕು ಅನ್ನುವಂತಹದ್ದು ಈಗ ಆದೇಶದಲ್ಲಿರುವಂತಹ ಸ್ಪಷ್ಟ ಸೂಚನೆ ಶಿಕ್ಷಣ ಇಲಾಖೆಯ ಮಹತ್ವದ ಆದೇಶ ಇದೀಗ ಹೊರಗೆ ಬಿದ್ದಿದ್ದು ಸೋಮವಾರದಿಂದ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ಈಗ ಖಾಸಗಿ ಶಾಲೆಗಳಲ್ಲಿ ಆಡಳಿತ ಮಂಡಳಿ ನಿಗದಿಪಡಿಸಿದ ಸಮವಸ್ತ್ರ ಧರಿಸುವಂತೆ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ಹೈಕೋರ್ಟ್ ಆದೇಶದ ಮೇಲೆ ರಾಜ್ಯದ ಎಲ್ಲಾ ಶಾಲೆಗಳಿಗೂ ಕೂಡ ಸರ್ಕಾರ ಇದೀಗ ಸುತ್ತೋಲೆಯನ್ನ ಹೊರಡಿಸಿದೆ ವಿಚಾರ ಇಷ್ಟೇ ಯೂನಿಫಾರ್ಮ್ ಅನ್ನ ಯೂನಿಫಾರ್ಮ್ ರೀತಿಯಲ್ಲಿ ಸಮವಸ್ತ್ರವನ್ನ ಮಾತ್ರ ಧರಿಸಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ರು ಕೂಡ ಬರಬೇಕು ಯೂನ್ ಇಲ್ಲೂ ಕೂಡ ನೀವು ಗೊಂದಲ ತೆಗೆಯೋಕೆ ಶುರು ಮಾಡಿದ್ರೆ ಅಥವಾ ಹಿಜಾಬ್ ಹಾಕೊಂಡೇ ಬರ್ತೀವಿ ಅಂದ್ರೆ ಅಂಥವ್ರಿಗೆ ಹತ್ತನೇ ತರಗತಿಯ ಮಕ್ಕಳೇನಿದ್ದಾರೆ ಅಂಥವ್ರಿಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಕಡ್ಡಿ ತುಂಡು ಮಾಡಿದಂತೆ ಈಗ ಈ ಒಂದು ಆದೇಶದಲ್ಲಿ ಹೇಳಿದ್ದಾರೆ ಗಮನಿಸ್ತಾ ಇದ್ದೀರಿ ಪ್ರತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಶಿಕ್ಷಣ ಇಲಾಖೆಯ ಸ್ಪಷ್ಟ ಸೂಚನೆ ಈ ಆದೇಶದಲ್ಲಿರುವಂಥದ್ದು ಹಿಜಬ್ ವಿಚಾರ ಇಲ್ಲಿ ಹೈಲೈಟ್ ಆಗ್ತಾ ಇದೆ ಯೂನಿಫಾರ್ಮ್ ಅನ್ನ ಅದು ಗೌರ್ಮೆಂಟ್ ಸ್ಕೂಲ್ ಅಥವಾ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಯೂನಿಫಾರ್ಮ್ ಯೂನಿಫಾರ್ಮ್ ರೀತಿಯಲ್ಲಿ ಮಾತ್ರ ಇರಬೇಕು ಅಂತ ಹಿಜಾಬ್ ಹಾಕೊಂಡು ಬಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋ ಎಂಟ್ರಿ ನೀವು ಯಾವುದೇ ಸೆಂಟರ್ ಹೋಗ್ಲಿ ಯಾಕಂತ ಹೇಳಿದ್ರೆ ಹತ್ತನೇ ತರಗತಿಯ ಮಕ್ಕಳಿಗೆ ಅದೇ ಸ್ಕೂಲ್ನಲ್ಲಿ ಎಕ್ಸಾಮ್ ಇರಲ್ಲ ಅದೇ ಸ್ಕೂಲ್ನಲ್ಲಿ ಎಕ್ಸಾಮ್ ಇಲ್ದಲೇ ಇರೋ ಕಾರಣ ಯಾವ ಶಾಲೆಯ ವಿದ್ಯಾರ್ಥಿ ಆಕೆ ಆಗಿರ್ತಾಳೆ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಈಗ ಸ್ಪಷ್ಟ ಆದೇಶದ ಈ ಒಂದು ಆದೇಶದಲ್ಲಿ ಸ್ಪಷ್ಟ ಚಿತ್ರಣ ಇರುವಂತದ್ದು ಯೂನಿಫಾರ್ಮ್ ಯೂನಿಫಾರ್ಮ್ ರೀತಿಯಲ್ಲಿ ಮಾತ್ರ ಇರಬೇಕು ಹಿಜಬ್ಗೆ ನೋ ಎಂಟ್ರಿ ಅಂತ ಸೊ ಸೋಮವಾರದಿಂದ ಯಾವ ರೀತಿಯ ಚಿತ್ರಣ ಇರಬಹುದು ವಿದ್ಯಾ ಸೋಮವಾರದಿಂದ ಹನ್ನೊಂದನೇ ತಾರೀಕು ನಾಲ್ಕನೇ ತಿಂಗಳವರೆಗೂ ಕೂಡ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇರುವಂಥದ್ದು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ಯಾವುದೇ ಧಾರ್ಮಿಕ ಸಂಕೇತ ಇರುವಂತಹ ವಸ್ತ್ರಗಳನ್ನು ಉಟ್ಟು ಬರಬಾರ್ದು ಅದರಲ್ಲೂ ಈಗ ಕಳೆದ ಎರಡು ಮೂರು ತಿಂಗಳಿಂದಲೂ ಕೂಡ ಹಿಜಾಬ್ ವಿವಾದ ತಾರಕ ಕೇಳಿದೆ ರಾಜ್ಯದಲ್ಲಿ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಿನ್ನೆ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು ಪರೀಕ್ಷಾ ಅವಧಿಯಲ್ಲಿ ಯಾವುದೇ ಹಿಜಾಬ್ ಆಗಲಿ ಕೇಸರಿ ಶಾಲಾಗಲಿ ಆಗಲಿ ಅಥವಾ ಧಾರ್ಮಿಕ ಸಂಕೇತಗಳನ್ನು ಯಾವುದೇ ಧರಿಸ್ಬಾರಿಕೊಂಡು ಬರಬಾರ್ದು ಅನ್ನುವಂತಹ ಸ್ಪಷ್ಟವಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ ಜೊತೆಗೆ ಏನು ಫೆಬ್ರವರಿ ಐದನೇ ತಾರೀಕು ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟಂತ ಒಂದು ಮಹತ್ವದ ಆದೇಶ ಹೊರಡಿಸಿತ್ತು ಆ ಆದೇಶವನ್ನು ಮಾರ್ಚ್ ಹದಿನೈದನೇ ತಾರೀಕು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿ ಸರ್ಕಾರದ ಆದೇಶವನ್ನು ಕೂಡ ಎತ್ತಿ ಹಿಡಿದಿತ್ತು ಅದರಲ್ಲೂ ಕೂಡ ಸ್ಪಷ್ಟವಾಗಿದೆ ಯಾವುದೇ ಧಾರ್ಮಿಕ ಸಂಕೇತಗಳನ್ನು ತರಗತಿಗೆ ಆಗಲಿ ಪರೀಕ್ಷೆಗೆ ಆಗಲಿ ಹಾಕ್ಕೊಂಡು ಬರಬಾರ್ದು ಈಗ ಪರೀಕ್ಷೆ ಆರಂಭ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಧಾರ್ಮಿಕ ಸಂಕೇತಗಳನ್ನು ಧರಿಸಿ ಬರಬಾರ್ದು ಅನ್ನುವಂತಹ ಸ್ಪಷ್ಟ ಉಲ್ಲೇಖವನ್ನು ಈ ಒಂದು ಸುತ್ತಲೆಯಲ್ಲಿ ಮಾಡಲಾಗಿರುವಂಥದ್ದು ಯಾಕೆಂತಂದರೆ ಈಗಾಗಲೇ ತರಗತಿಗಳ ಸಂದರ್ಭದಲ್ಲಿ ಪರಿ ತರಗತಿಗಳಿಗೆ ಭಾಗವಹಿಸುವ ಸಂದರ್ಭದಲ್ಲಿ ಹಿಜಾಬ್ ಹಾಕ್ಕೊಂಡು ಬರುವಾಗ ಸಾಕಷ್ಟು ಸಂಘರ್ಷ ಆಯಿತು ಹೊರಗಡೆ ವಿದ್ಯಾರ್ಥಿಗಳನ್ನ ನಿಲ್ಲಿಸಲಾಯಿತು ಪ್ರತಿಭಟನೆ ಆಯಿತು ಪೊಲೀಸ್ ನಿಯೋಜನೆ ಸರ್ಕಾರಿ ಶಾಲೆಗಳ ಮುಂದೆ ಎಲ್ಲ ಆಯಿತು ಈಗ ಆ ಥರದ ಸನ್ನಿವೇಶ ಬರಬಾರ್ದು ಪರೀಕ್ಷೆ ಮಹತ್ವದ ಘಟ್ಟ ವಿದ್ಯಾರ್ಥಿಗಳ ಬದುಕಿನಲ್ಲಿ ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಧಾರ್ಮಿಕ ಸಂಕೇತ ಇರುವಂತಹ ವಸ್ತ್ರಗಳನ್ನು ಧರಿಸಿ ಬರಬಾರ್ದು ಅನ್ನುವಂತಹ ಸ್ಪಷ್ಟವಾದಂತಹ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು ಜೊತೆಗೆ ಈಗಾಗಲೇ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ಹೇಳಿದ್ದಾರೆ ಹಿಜಾಬ್ ಧರಿಸಿ ಅಥವಾ ಕೇಸರಿ ಶಾಲೆ ಧರಿಸ್ಕೊಂಡು ಪರೀಕ್ಷೆಗೆ ಬಂದರೆ ಅಂಥವ್ರಿಗೆ ನಾವು ಅಲೋ ಮಾಡುವುದಿಲ್ಲ ಏನೇ ಇದ್ರೂ ಕೂಡ ತರಗತಿಗೆ ಸಮವಸ್ತ್ರ ಏನಿದೆ ಸಮವಸ್ತ್ರ ಧರಿಸಿ ಬರಬೇಕು ಅನ್ನುವಂತಹ ತಾಕೀತನ್ನು ಈಗಾಗಲೇ ಮಾಡಿದ್ದಾರೆ ಈ ಆದೇಶದಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಏನು ನಿಗದಿ ಮಾಡಿದೆ ಆ ಸಮವಸ್ತ್ರವನ್ನು ಧರಿಸಿ ಬರಬೇಕು ಖಾಸಗಿ ಶಾಲೆಗಳಲ್ಲಿ ಖಾಸಗಿ ಆಡಳಿತ ಮಂಡಳಿಗಳು ಯಾವ ಸಮವಸ್ತ್ರ ನಿಗದಿ ಮಾಡಿದ್ದಾವೋ ಅದನ್ನು ಧರಿಸಿ ಬರಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸೂಚಿಸಿದ್ದಾರೆ